बाबन याक मानतिया मनेली गंजीने अमृत आदरे इवत्तु आ गंजिगू गति इल्ल नीरे गति इवत्तु नीरे ननगेल्ल आ बाबा कोट्टिद्दे इष्ट अन्कोतीनि नीने इवन हुच्चाट होगलि बिडियत्ते योचने माडबेडि ई सोप्पने बेस हाक्तीनि होगु होगु एल्ल नावु केळ्कोंड बंदिरोदष्टे अदन्ने बेस हाकु तंदे नीनु ताई नीनु बंधु नीनु बलग नीनु नीनल्लदे मत्तारु इल्लवय्या कूडल संगम देवा नीनल्लदे मत्तारु इल्लवय्या नीनल्लदे मत्तारु इल्लवय्या हालल्लद्दु नीरल्लद्दु हालल्लद्दु नीरल्लद्दु हालल्लद्दु नीरल्लद्दु याके कंगलागिद्दीया दासगणु बाबा नानेन माडलि इल्लिंद तप्पिसिकोंडु बरबेकु अंत प्रयत्न पड़ता इद्दीनि आदरे आगता इल्ल तप्पिसिकोंडु बरोदक्के नीन माडिरो अपराध एनु दासगणु आ मनुष्य नन्नु बिड्ता इल्ल नीन एल्ले होद्रू निन्नु हिडकोंडु बर्तीनि अंत इद्दानल्ल नानेन माडलि बाबा अवनिगे परिस्थितिन अर्थ माडिसु ಅವನಿಗೆ ಅರ್ಥ ಆದ್ರೆ ನಿನ್ನನ್ನ ಬಿಟ್ಬಿಡ್ತಾನೆ ಇಲ್ಲ ಬಾಬಾ ನನ್ನ ಮಾತನ್ನ ಕೇಳೋ ಸ್ಥಿತಿನಲ್ಲೇ ಅವನು ಇಲ್ಲ ಇಲ್ಲಿಗೆ ಬರಬಾರದು ಅಂತ ಕಾರಣ ಹೇಳ್ತಾ ಇದ್ದೀಯಾ ದಾಸಗಣು ಛೇ ಛೇ ಎಂತ ಮಾತಾಡ್ತಿದ್ದೀರಿ ಬಾಬಾ ನಿಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ಜೀವನ ಪೂರ್ತಿ ಕಳೆಯೋ ಆಸೆ ನಂದು ಅಂತದರಲ್ಲಿ ನೀವು ಹೀಗೆ ಮಾತಾಡೋ ಸರಿನಾ ಅತಿಥಿಯಾಗಿರುವ ಮನ ಇರುವೆ ನಾಲ್ಕೇ ದಿನ ಹೋಗುವೆ ಇಂದು ನಾಳೆಯೊಳಗೆ ಹಿಡಿಯದಿರು ಕೈನ ಅಂತ ಹಾಡಬೇಕಾಗಿತ್ತು ನಿನ್ನ ಹಾಡಿನ ಮೋಡಿಗೆ ನನ್ನನ್ನ ಸಿಕ್ಕಾಕ್ಸಿದ ಹಾಗೆ ಅವನನ್ನು ಸಿಕ್ಕಾಕ್ಸಬೇಕಾಗಿತ್ತು ಬಾಬಾ ನನ್ನ ಹಾಡಿನ ಮೋಡಿಗೆ ನೀವು ಸಿಕ್ಕಿದ್ರಿ ಅನ್ನೋದು ನನ್ನ ಪೂರ್ವ ಜನ್ಮದ ಸುಕೃತ ಆದರೆ ಇಲ್ಲಿಂದ ಬಿಡಿಸ್ಕೊಳ್ಳಕ ಆಗ್ತಾ ಇಲ್ವಲ್ಲ ಅನ್ನೋದು ನನ್ನ ಜನ್ಮಾಂತರ ಕರ್ಮದ ಫಲ ಯಾಕೆ ದಾಸಗಣು ನನ್ನ ಬಗ್ಗೆ ಅವನ ಹತ್ರ ಏನು ಹೇಳಲಿಲ್ವಾ ಹೇಳ್ದೆ ಬಾಬಾ ಏನಂತ ಹೇಳ್ದೆ ನಾನೊಬ್ಬ ಫಕೀರ ಅಂತ ಹೇಳ್ದೀಯ ಬಾಬಾ ನೀನು ಫಕೀರ ಅಂತ ಹೇಳ್ದೆ ಅವನು ಹೋಗಬೇಡ ಅಂತ ಅಲ್ವಾ ಬಾಬಾ ನನ್ನ ಪಾಲಿಗೆ ನೀವು ಭಗವದ್ಗೀತೆ ಬೋಧಿಸಿದ ಕೃಷ್ಣ ನನ್ನ ಬಾಳಿನ ಕತ್ತಲೆಯನ್ನು ಕಳೆಯುವ ಸೂರ್ಯ ಬಾಬಾ ಈ ಸಂಕಷ್ಟದಿಂದ ನೀವೇ ನನ್ನ ಪಾರ್ ಮಾಡಬೇಕು ಈ ಭಕ್ತರು ತುಂಬಾ ಕೆಟ್ಟವರು ತಮ್ಮ ಹೆಗಲ ಮೇಲಿನ ಜವಾಬ್ದಾರಿನ ನನಗೆ ದಾಟಿಸಿ ನಿರಾಳ ಆಗಿಬಿಡ್ತಾರೆ ಬಾಬಾ ನೀವೇನು ಹೇಳಿದ್ರು ಸರಿ ಆದರೆ ನನಗೆ ಇಲ್ಲಿಂದ ನೀವೇ ಬಿಡುಗಡೆ ಕೊಡಿಸಬೇಕು ಅದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ಅನ್ಯತಾ ಶರಣಂ ನಾಸ್ತಿ ನಿನ್ನ ಹತ್ರ ಎಷ್ಟು ವಾದ ಮಾಡಿದ್ರೆ ಏನು ಬಂತು ಹೇಳು ನೀನು ಇಲ್ಲಿ ಬರೋದು ನನಗೆ ತಾನೇ ಬೇಕಾಗಿರೋದು ನಾನೇ ವ್ಯವಸ್ಥೆ ಮಾಡ್ತೀನಿ ಧನ್ಯೋಸ್ಮಿ ಬಾಬಾ ಹೇ ಕೃಷ್ಣ Sadhguru Sai
ಮಹಲ್ಸ ಈ ಜಗತ್ತನ್ನ ತೃಪ್ತಿಪಡಿಸೋದು ಎಷ್ಟು ವಿಚಿತ್ರ ಅಲ್ವಾ ನಿಜ ಸಾಯಿ ನಿಮ್ಮ ಮಾತು ತೃಪ್ತಿ ಅತೃಪ್ತಿ ಅನ್ನೋದು ಮನುಷ್ಯನ ಮನಸ್ಸಿನ ಸ್ಥಿತಿಯನ್ನ ಅವಲಂಬಿಸಿರುತ್ತೆ ಕೆಲವೊಂದ್ಸಲ ಇಡೀ ಭೂಮಂಡಲವನ್ನೇ ದಾರೆ ಎರೆದುಕೊಟ್ರೂ ತೃಪ್ತಿ ಆಗೋಲ್ಲ ಅದೇ ಬಾಯಾರ್ದವನಿಗೆ ಒಂದು ಬೊಕ್ಸೆ ನೀರು ಸಿಕ್ಕಿದ್ರೂ ಸಾಕು ತೃಪ್ತನಾಗ್ತಾನೆ ಆದರೆ ಹಣದ ಹಿಂದೆ ಹೋದವನು ಹಣ ಸಿಕ್ಕಿದ ಮೇಲೂ ತೃಪ್ತನಾಗೋಲ್ಲ ಮತ್ತಷ್ಟು ಬೇಕು ಮಗದಷ್ಟು ಬೇಕು ಅಂತ ಆಸೆ ಪಡ್ತಾನೆ ಆಸೆ ಅನ್ನೋದೇ ಹಾಗೆ ಹಕ್ಕಿಯಿಂದ ಮೊಟ್ಟೆನೋ ಮೊಟ್ಟೆಯಿಂದ ಹಕ್ಕಿನೋ ಆಸೆಯಿಂದ ಮೋಹನೋ ಮೋಹದಿಂದ ಆಸೆನೋ ಇದು ಮನುಷ್ಯನನ್ನ ಎಲ್ಲಿ ತಗೊಂಡು ನಿಲ್ಲಿಸುತ್ತೆ ಅನ್ನೋದು ಕಷ್ಟ ಇವೆಲ್ಲವೂ ದುಃಖದ ಮೂಲ ಅದನ್ನ ಗೆದ್ದವನು ಈ ಜಗತ್ತಿನಲ್ಲಿ ಅತ್ಯಂತ ಸುಖಿ ನಿಜ ಸಾಯಿ ನಿಮ್ಮ ಮಾತು ಆಶಾ ದುಃಖಸ್ಯ ಕಾರಣ ಮನುಷ್ಯನ ಎಲ್ಲಾ ದುಃಖಗಳಿಗೂ ಆಸೆಯೇ ಕಾರಣ ಇಂಥ ಒಂದು ಆಸೆ ಮೋಹಗಳನ್ನ ಬಿಡೋದಾದರೂ ಹೇಗೆ ಸಾಯಿ ಅದು ಬಹಳ ಕಷ್ಟದ ಸಂಗತಿ ಹೇಳಬೇಕಂದ್ರೆ ಮಗು ಮತ್ತು ತಾಯಿ ಇಬ್ಬರು ಬಾಬಾ ನೋಡು ಅಲ್ಲ ಬಲಾಕರೇಗ ತಾಯಿ ಅಂತ ಕೂಡಲೇ ತಾಯಿ ಬಂದ್ಬಿಟ್ಲು ಬಾಬಾ ನಾನು ಬರ್ತೀನಿ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ ಅಷ್ಟೇ ಅಲ್ಲ ಸುನಂದ ಬಾಯಿ ನಿನ್ನ ಹಸು ಗೌರಿ ಅಂತ ಹೆಸರಿಟ್ಟಿದ್ದೀಯಲ್ಲ ಅದು ಕರು ಹಾಕಿದ್ರೆ ನನಗೆ ಗಿಣ್ ತಂದು ಕೊಡ್ತೀನಿ ಅಂತ ಅನ್ಕೊಂಡಿದ್ದು ಗೊತ್ತಿತ್ತು ಬಾಬಾ ನನಗೆ ನಂಬಕೇ ಆಗ್ತಾ ಇಲ್ಲ ನಮ್ಮ ಗೌರಿ ಕರುನೇ ಹಾಕಿರಲಿಲ್ಲ ಅದು ಪ್ರಾಯಕ್ಕೆ ಬಂದು 3 ವರ್ಷ ಕಳೆದಿತ್ತು ಆಗ ನಾನು ಗಿಣ್ಣಿನ ಹರಕೆ ಹೊತ್ತೆ ಈಗ ಆಸೆ ನೆರವೇರ್ತು ಬಾಬಾ ಆಹಾ ಸಾಯಿ ಭಗವಂತ ನಿಮ್ಮ ದಿವ್ಯ ದೃಷ್ಟಿಯಿಂದ ಈ ಜಗತ್ತಿನ ಯಾವುದೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮಹಲ್ಸ ಈ ತಾಯಿ ಬೆಳಗಿಗೆ ಎದ್ದು ನಮಗೋಸ್ಕರ ಗಿಣ್ಣನ್ನ ಸಿದ್ಧ ಮಾಡಿ ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದಾಳೆ ಈಕೆ ಪರಿಶ್ರಮಕ್ಕೆ ನಾವು ಬೆಲೆ ಕಟ್ಟಕ್ಕಾಗತ್ತಾ ಮಹಲ್ಸ ಆ ತಾಯಿನ ಇನ್ನು ಕಾಯಿಸಬಾರ್ದು ಗಿಣ್ಣು ಬಹಳ ರುಚಿಯಾಗಿರುತ್ತೆ ಹೋಗಿ ತಗೋಬಾರ್ದ ಆಕಳ ಹಾಲು ಸರ್ವಶ್ರೇಷ್ಠ ಅದರಿಂದ ತಯಾರಿಸೋ ಗಿಣ್ಣು ಮಧುರವಾದ ಪದಾರ್ಥ ಕಂಡೋಬಾ ಏನಾಯ್ತು ಮಹಲ್ಸ ವಾಸನೆ ಬರ್ತಾ ಇದೆ ಸಾಯಿ ಕುಡಿ ನೋಡೋಣ ಹೌದು ಗಿಣ್ಣು ಹಳಸ್ತಾ ಇದೆ ಬಾಬನ್ಗೋಸ್ಕರ ಅಷ್ಟು ದೂರದಿಂದ ಆಸೆಯಿಂದ ತಗೊಂಡ್ ಬಂದೆ ಈಗ ತಿಪ್ಪೆಗೆ ಎಸೆಯೋ ಆಗಾಯ್ತಲ್ಲ ಅದನ್ನ ಯಾಕೆ ತಿಪ್ಪೆಗೆ ಎಸಿಬೇಕು ತಾಯಿ ಹಾಗಂತ ಅದನ್ನ ತಿನ್ನೋಕಾಗತ್ತಾ ಸಾಯಿ ಹಳಸಿದ ಪದಾರ್ಥ ತಿಂದ್ರೆ ಆರೋಗ್ಯ ಹಾಳಾಗತ್ತಷ್ಟೇ ಮಹಲ್ಸ ನೀನೇನ್ ಮಾಡ್ದೆ ನೋಡು ಆ ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾಳೆ ಹಾಗಂತ ಹಳಸಿದ ಗಿಣ್ಣನ ನಿಮಗೆ ತಿನ್ನೋದಕ್ಕೆ ಬಿಡಬೇಕಾಗಿತ್ತೇನು ನಿಮ್ಮ ಆರೋಗ್ಯದ ಗತಿ ಏನ್ ಸಾಯಿ ಹೌದು ಬಾಬಾ ಖಂಡಿತ ಈ ಗಿಣ್ಣನ ನೀವು ತಿನ್ನಬೇಡಿ ತಾಯಿ ಬಹಳ ದೂರದಿಂದ ನನಗೋಸ್ಕರ ಪ್ರೀತಿಯಿಂದ ತಂದಿದ್ದೀಯ ಅದನ್ನ ಕೊಡು ಬೇಡ ಬಾಬಾ ನಾನು ಹೇಳಿದ್ನಲ್ಲ ತಾಯಿ ಆ ಭಗವಂತನ ಕರುಣೆ ಇದ್ರೆ ಗಿಡದ ಪುಣ್ಯ ಚೆನ್ನಾಗಿದ್ರೆ ಕೊರಡಲು ಕೂಡ ಚಿಗುರುತ್ತೆ ತಾಯಿ ಆ ಭಗವಂತ ಪ್ರತಿಯೊಂದು ಅಗಳಲ್ಲೂ ತಿನ್ನೋರ ಹೆಸರನ್ನ ಕೆತ್ತಿರ್ತಾನೆ ಬಹುಶಃ ಇದರಲ್ಲಿ ನನ್ನ ಹೆಸರಿದೆ ಅಂತ ಕಾಣಿಸುತ್ತೆ ಕೊಡು ತಾಯಿ ಆದ್ರೂ ಬೇಡ ಬಾಬಾ ಕೊಡು ಅಂತ ಹೇಳಿದ್ನಲ್ಲ ಹೇ ಖುದಾ ಇವತ್ತು ನನಗೆ
ಗಿಣ್ತಿನ್ಬೇಕು ಅಂತ ಅನ್ನಿಸ್ತು. ಈ ತಾಯಿ ಮೂಲಕ ಇದನ್ನ ಕಳಿಸಿದ್ದೀಯ, ಇದು ನಿನ್ನ ಮಹಾಪ್ರಸಾದ. ಸಾಯಿ ಬೇಡ, ಸಾಯಿ ಬೇಡ. ಜಗತ್ತಿನ ಶ್ರೇಷ್ಠವಾದನ ನಿಮ್ಗೆ ಅರ್ಪಿಸ್ಬೇಕು ಅಂತ ನಾವಿದ್ರೆ ಈ ಹಳ್ಸೋಗಿರೋ ಗಿಣ್ಣನ ನೀವು ತಿಂತೀರಾ? ನಾನು ಇದಕ್ಕೆ ಅವಕಾಶ ಕೊಡೋಲ್ಲ. ಮಹಲ್ಸ, ಏನಾಗಿದೆ ನಿನಗೆ? ಅದು ಚೆನ್ನಾಗೇ ಇದೆ. ಇಲ್ಲ ಸಾಯಿ, ಈ ಗಿಣ್ಣು ಹಳ್ಸೋಗಿದೆ. ಅದು ಚೆನ್ನಾಗಿದೆ. ಇಲ್ಲ ನನ್ನಪ್ಪ, ಇದರಿಂದ ವಾಸನೆ ಬರ್ತಾ ಇದೆ. ಬೇಕಿದ್ರೆ ನೀವೇ ನೋಡಿ. ಆಹ್, ಏಲಕ್ಕಿಯ ಘಮಲು ಜೋರಾಗೇ ಇದೆ. ಏನಂದ್ರಿ ಸಾಯಿ ಇದರಲ್ಲಿ? ಹೌದು ನನ್ನಪ್ಪ, ನಿಮ್ ಮಾತು ನಿಜ. ಈ ಗಿಣ್ಣು ಘಮಘಮ ಅಂತ ಇದೆ. ಬಾಬಾ, ನಾನೇ ನೋಡಿದ್ನಲ್ಲ, ಗಿಣ್ಣು ಹಾಳಾಗಿತ್ತು. ತಾಯಿ, ನಿನ್ನ ಪ್ರೀತಿ ಅವನಿಗೆ ಇಷ್ಟ ಆಗಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಗಿಣ್ಣು ಚೆನ್ನಾಗೇ ಇದೆ. ಜಗತ್ತಿನಲ್ಲಿ ನಿರ್ಮಲವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ನಮ್ಮ ಹೃದಯ ಮಾತ್ರ. ನಮ್ಮ ಮನಸ್ಸು ಹೃದಯ ನಿರ್ಮಲವಾಗಿದ್ದರೆ ಈ ಜಗತ್ ಕೂಡ ನಿರ್ಮಲವಾಗಿರುತ್ತೆ. ಹೇ ಕೃಷ್ಣ. ದೀಪದಲ್ಲಿ ಎಣ್ಣೆ ಕಡಿಮೆ ಆಗ್ತಾ ಇದೆ, ಸ್ವಲ್ಪ ಎಣ್ಣೆ ಹಾಕಮ್ಮ, ಯಾವತ್ತೂ ಆರಬಾರ್ದು. ಸರಿಪ.
ಇದೇನು ಮನೆನಾ ಕೊಂಪೆನಾ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕ್ರಿ ಏನಾಯ್ತು ಕೇಳಿಸ್ತಿಲ್ವೇನೆ? ನೀನು ಸೊಸೆ ಓ ಅಂತ ಕೂಗ್ತಿರೋದು, ಆ ಕೂಗ್ಗೆ ಅವರಪ್ಪ ತಾಳ ಹಾಕ್ತಾವನೆ. ಹೇಳೋರಿಲ್ಲ ಕೇಳೋರಿಲ್ಲ, ಮೊದಲು ಈಗೆಲ್ಲ ಇರಲಿಲ್ಲ, ಈಗ ನೋಡು ಎಷ್ಟು ಚಿಗಿದ್ಕೊಂಡ್ಬಿಟ್ಟವಳೆ. ಬಂದಿಲ್ವಾ ಹಿಮ್ಮೇಳ, ಅದಕ್ಕೆ ಹೀಗೆಲ್ಲ ಆಡ್ತಾ ಇರೋದು. ಅಷ್ಟೇ ಅಲ್ಲ ಯಮನ, ನಾವೇನು ಯಾವತ್ತು ದೇವ್ರ ದೀಪನೇ ಹಚ್ಚಿಲ್ಲ ಅನ್ನೋ ಹಾಗೆ ಎಣ್ಣೆ ಸುರಿದಿದ್ದೇ ಸುರಿದಿದ್ದು ದೀಪ ಹಚ್ಚಿದ್ದೇ ಹಚ್ಚಿದ್ದು. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಬಂದ್ರ? ಅಲ್ಲೇ ಅವಳ ಕೆನ್ನೆಗೆ ನಾಕ್ ಬಾರಿಸಿದ್ರೆ ಸರಿ ಹೋಗ್ತಿತ್ತು. ಎಷ್ಟೇ ಆಗ್ಲಿ ಯಾರಾದರೂ ಹೆಣ್ಣಿನ ಮೇಲೆ ಕೈ ಮಾಡ್ತಾರಾ, ಅದಕ್ಕೆ ಸುಮ್ಮನೆ ಬಂದೆ. ಈ ಧರ್ಮ ಕರ್ಮ ಎಲ್ಲ ನೋಡಿದ್ರೆ ಸರಿ ಹೋಗಲ್ಲ ರೀ. ನಾನು ಹೋಗಳು ಗ್ರಹಚಾರ ಬಿಡಿಸ್ತೀನಿ. ಈ ಮನೇಲಿ ನಮ್ಮನ್ನೇನು ಲೆಕ್ಕಕ್ಕೆ ಇಟ್ಕೊಂಡಿದ್ದಾಳೋ ಇಲ್ವೋ ಕೇಳಿ ಬರ್ತೀನಿ. ಏನೇ ಅನಿಷ್ಟವೇ, ಅಪ್ಪ ಮಗಳಿಬ್ರು ಯಾರ ಮನೆ ಹಾಳು ಮಾಡಬೇಕು ಅಂತಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಅತ್ತೆ ಮಾವ ಅಂದ್ರೆ ಅಣಗಿ ಮಣಗಿ ನಡೆಯೋ ಕಾಲ ಹೊರಟೇ ಹೋಯ್ತು. ಅಯ್ಯೋ ಅಯ್ಯೋ ಯಮುನಾ, ಇಲ್ಲಿ ನೋಡೆ ಮನೇಲಿ ತುಪ್ಪ ಎಲ್ಲ ತಗೊಂಡ್ಬಂದು ದೀಪಕ್ಕೆ ಸುರಿದಿದ್ದಾಳೆ ನಿನ್ ಸೊಸೆ. ಏನಿದು ಅತ್ತೆ, ದೇವ್ರ ದೀಪ ಹಚ್ಚಕ್ಕೂ ಲೆಕ್ಕ ಇಡ್ಬೇಕಾ? ಬೇಡಮ್ಮ ಬೇಡ, ದೇವ್ರ ದೀಪಕ್ಕೆಲ್ಲ ಲೆಕ್ಕ ಇಡೋದು ಬೇಡ ಅಲ್ವೇ? ಇದನ್ನೇನು ಮನೆ ಅನ್ಕೊಂಡಿದ್ಯಾ, ಧರ್ಮ ಛತ್ರ ಅನ್ಕೊಂಡಿದ್ಯಾ? ದೀಪಕ್ಕೆ ಅಂತ ಈ ಪಾಟಿ ತುಪ್ಪ ಸುರಿದಿದ್ಯಲ್ಲ, ತುಪ್ಪನೇ ನಿಮ್ಮಅಪ್ಪನ ಮನೆಯಿಂದ ತಗೊಂಡ್ಬಂದ್ಯಾ? ಅವ್ರ ಅಪ್ಪನ ಮನೆಯಿಂದ ಏನಂತ ಸುರಿತಾಳೆ, ಅಲ್ಲೇನಿದೆ ಗತಿ? ಅದಕ್ಕೆ ಅವ್ರ ಅಪ್ಪನೇ ಬಂದು ಇಲ್ಲಿ ಕೂತವನೆ. ಇಲ್ಲಿ ಅಂದ್ರೆ ಎಲ್ಲ ಧಾರಾಳವಾಗಿ ಕಾಣುತ್ತೆ ನೋಡು, ಸುರಿದೆ ಇನ್ನೇನ್ ಮಾಡ್ತಾಳೆ? ಅಮ್ಮ, ನಮ್ಮ ಸರಸ್ವತಿಗೆ ಚಿಕ್ಕನಿಂದ ದೇವ್ರು ಅಂದ್ರೆ ಭಕ್ತಿ ಜಾಸ್ತಿ ನಮ್ಮ. ಅವಳು ಬೆಳಿಗ್ಗೆ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಬಿಡಿಸಿದ್ರೆ ಊರಿನ ಜನ ಅದನ್ನ ನೋಡ್ತಾ ಬೆರಗಾಗಿ ಮೂಗಿನ ಮೇಲೆ ಬೆಟ್ಟಿಟ್ಕೋತಾ ಇದ್ರಮ್ಮ. ಈ ಕಥೆಯೆಲ್ಲ ನನ್ನ ಎದುರುಗಡೆ ಹೇಳಬೇಡಿ. ಏ ನೋಡು, ಸಂಜೆ ಹೊತ್ತಿನಲ್ಲಿ ಕಣ್ಣೀರು ಹಾಕ್ಬೇಡ, ಮನೆ ಉದ್ಧಾರ ಆಗಲ್ಲ. ಏನ್ ಹೆಂಗ್ಸೋ, ನಮ್ ದೀರುಗೂ ಬುದ್ಧಿ ಇಲ್ಲ. ಅವನ್ ಸರಿಯಾಗಿದ್ದಿದ್ರೆ ಎಂಥ ಎಣ್ಣಿ ಮನೆಗೆ ಬರ್ತಾ ಇದ್ಲು. ಏನ್ ಕತೆ? ಅಯ್ಯೋ, ಆ ಅದೃಷ್ಟ ನಮಗೆಲ್ಲಿಂದ ಬರಬೇಕು? ಈ ಅನಿಷ್ಟ ತಗ್ಲಾಕೋತಲ್ಲ ಅತ್ತೆ. ಯಾಕೆ ಅಪ್ಪನ ಎದುರುಗಡೆ ಹೀಗೆಲ್ಲ ಮಾತಾಡಿ ಅವ್ರ ಮನ್ಸು ನೋಯಿಸ್ತೀರಾ? ನಾನೇ ನಿಮ್ಮ ಮಗನ ಮದ್ವೆ ಮಾಡ್ಕೋತೀನಿ ಅಂತ ಕೇಳಲಿಲ್ಲ. ಅಯ್ಯೋ ನೋಡ್ದೇನೆ ಯಮನ, ನಾವೇ ಗತಿಗಟ್ಟಿ ಅವ್ರ ಮನೆ ಬಾಗಿಲಿಗೆ ಹೋಗಿದ್ವಿ, ಅನ್ನೋವಾಗ ಮಾತಾಡ್ತಾ ಇದ್ದಾಳಲ್ಲೇ. ಮಾತಾಡ್ತಾಳೆ ಮಾತಾಡ್ತಾಳೆ ಇವಳನ್ನ. ಸದ್ಗುರು ಸಾಯಿ.